ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನೋ ರೀತಿಯಲ್ಲಿ ಒಂದು ಅಪ್ಡೇಟ್ ಇದೆ ಇಲ್ಲಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಈ ಒಂದು ಶಾಲೆಗಳಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಲಿಕ್ಕೆ, ಸೊ ದಯಮಾಡಿ ಒಂದು 10 ನಿಮಿಷ ಟೈಮ್ ಇದ್ದರೆ ನಿಮಗೆ ಈ ಒಂದು ವಿಡಿಯೋ ನೋಡಿ, ನಿಮಗೆಲ್ಲ ಅರ್ಥ ಆಗೋ ರೀತಿಯಲ್ಲಿ ಬೇಗ ಕ್ವಿಕ್ಕಾಗಿ ಮುಗಿಸ್ಬಿಡ್ತೀನಿ ನಾನು. ನೋಡಿ, ವೆರಿ ಫಸ್ಟ್ ಹೆಡ್ಡಿಂಗಲ್ಲಿ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಅಂತ ಇದೆ. ಆರ್ಮಿ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಅಂತ. ನೋಡಿ, ಎಲ್ಲಿ ಇರೋದು ವೇಕೆಂಟ್ ಇದು ಆರ್ಮಿ ಸ್ಕೂಲ್ಸಲ್ಲಿ, ಅಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ಈಗ ಅರ್ಜಿಯನ್ನು ಕರೆದಿದ್ದಾರೆ. ಈಗ ಇದಕ್ಕೆ ಪೂರಕವಾದಂಥ ಎಲ್ಲ ಮಾಹಿತಿಯನ್ನು ಸೊ ಒಂದು ಕಡೆಯಿಂದ ನೋಡೋಣ. ಈಗ ನೋಡಿ, ಇಲ್ಲಿ ಹೇಳಿದರೆ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಒಂದು ಸಿಕ್ಕಿದ್ದು. ಆರ್ಮಿ ಪಬ್ಲಿಕ್ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ನೋಡಿ, ಯಾವ ಸ್ಕೂಲ್ ಅದು? ಆರ್ಮಿ ಪಬ್ಲಿಕ್ ಸ್ಕೂಲ್ ಅಂತ. ಅಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿಯನ್ನು ಈಗ ಕಾನ್ಫರ್ಮ್ ಮಾಡಿದ್ದಾರೆ. ನೋಡಿ, ಇಲ್ಲಿದೆ ಅಲ್ಲಿ. ಸೊ ಹಾಗಾದರೆ ಯಾವ್ಯಾವ ಹುದ್ದೆಗಳು ಖಾಲಿ ಇದೆ ಅಲ್ಲಿ? ಆರ್ಮಿ ಪಬ್ಲಿಕ್ ಸ್ಕೂಲಲ್ಲಿ TGT, PGT ಮತ್ತು PRT, ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ಸ್, ಪ್ರೈಮರಿ ಗ್ರ್ಯಾಜುಯೇಟ್ ಟೀಚರ್ಸ್ ಮತ್ತು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂದ್ಬಿಟ್ಟು ಈ 3 ರೀತಿಯಾದಂಥ ಇಲ್ಲಿ ಶಿಕ್ಷಕ ಹುದ್ದೆಗಳಿಗೆ ಅರ್ಜಿಯನ್ನು ಇಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಶಿಕ್ಷಕರು ಸೇರಿದಂತೆ ವಿವಿಧ ಹುದ್ದೆಗಳಿಗೆ ಶಿಕ್ಷಕರ ನೇಮಕಾತಿಯನ್ನು ಇಲ್ಲಿ ಪ್ರಕಟಿಸಿದೆ ಅಂತ ಹೇಳಿದ್ದಾರೆ. ಸೊ ಹಾಗೆಯೇ ಕಾಲ್ ಆಫ್ ಮಾಡೋಣ. ನೋಡಿ, ಇಲ್ಲಿ ಏನಿದೆ ನೋಡ್ತೀನಿ. ಯಾವುದೋ ಒಂದು ಕೋರ್ಟ್ದು ಮಾಹಿತಿ ಇದೆ ಇಲ್ಲಿ. ಸುಪ್ರೀಂ ಕೋರ್ಟ್ನ ತೀರ್ಪಿನ ಹೊರತಾಗಿಯೂ BEd ಪದವಿ ಪಡೆದವರನ್ನು ಪ್ರಾಥಮಿಕ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅನರ್ಹಗೊಳಿಸಲಾಗಿದೆ. APS ನಿಷೇಧಿಸಲಾಗಿದೆ. BEd ಹೊಂದಿದವರು ಪ್ರಾಥಮಿಕ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇದೆ. ಬಟ್ ಕೋರ್ಟು ಅವಕಾಶ ಇಲ್ಲ ಅಂತ ಹೇಳಿದೆ. ಬಟ್ ಇಲ್ಲಿ ಅವಕಾಶ ಇದೆ ಅಂದರೆ ಇದು ಪ್ರಾಬ್ಲಮ್ ಆಗುತ್ತೆ ಮುಂದೊಂದು ದಿನ. ಬಟ್ ಇವ್ರು ಯಾಕೆ ಈ ಥರ ಮಾಡ್ತಿದ್ದಾರೆ ಗೊತ್ತಿಲ್ಲ. ಅವ್ರ ಸಂಸ್ಥೆಗೆ ಬಿಟ್ಟಿದ್ದು ಅನಿಸುತ್ತೆ. ಬಟ್ ಆದರೆ BEd, DEd ಇವೆಲ್ಲವೂ ಕೂಡ ಅಥೆಂಟಿಕೇಟ್ ಯೂನಿವರ್ಸಿಟಿಯಿಂದ ಪಡ್ಕೊಂಡಂಥ ಅಭ್ಯರ್ಥಿಗಳಿಗೆ ಏನಾದರೂ ಕೋರ್ಟ್ ಹೇಳಿದ ಮೇಲೆ ಹಿಂಗೆಲ್ಲ ನಡ್ಕೊಳ್ಳೋದು ತುಂಬ ದೊಡ್ಡ ತಪ್ಪು. ಬಟ್ ಅಲ್ಲಿನ ಒಂದು ಕ್ರೈಟೀರಿಯಾಗಳು ಮತ್ತು ಒಂದು ಅಲ್ಲಿನ ಮಾನದಂಡಗಳು, ಅರ್ಹತಾ ಮಾನದಂಡಗಳು ಯಾವ ಥರ ಇದೆಯೋ ಗೊತ್ತಿಲ್ಲ. ಬಟ್ ಏನೇ ಆಗಲಿ ಕೋರ್ಟ್ ಜಡ್ಜ್ಮೆಂಟ್ ಮತ್ತು ಡೈರೆಕ್ಷನ್ಸ್ಗೆ ಪ್ರತಿಯೊಬ್ಬರು ಬೆಲೆ ಕೊಡಲೇಬೇಕಾಗಿರುತ್ತೆ. ಸೊ ನೆಕ್ಸ್ಟು ನೋಡಿ, ಇಲ್ಲೇ ಹೇಳಿದರೆ ಇಲ್ಲಿ August 11, 2023 ಸುಪ್ರೀಂ ಕೋರ್ಟ್ BEd ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯನ್ನು ನಿಷೇಧ ಮಾಡಿದೆ. ನೋಡಿ, ಅದನ್ನು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಯಾವಾಗ? August 11, 2023. BEd ಪದವಿಯ ಸಿಂಧುತ್ವ ಕುರಿತ ಅರ್ಜಿಯನ್ನು ವಜಾಗೊಳಿಸಿದೆ. ಸಾಮಾನ್ಯ ಪ್ರಾಥಮಿಕ ಶಾಲೆಗಳಲ್ಲಿ ಅಂತಹ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಹೋಲ್ಡರ್ಗಳಿಗೆ ಅವಕಾಶವಿಲ್ಲ ಅಂತ. ಆದಾಗ್ಯೂ ಆರ್ಮಿ ಪಬ್ಲಿಕ್ ಸ್ಕೂಲ್ ಒಂದು ವಿನಾಯಿತಿಯನ್ನು ಮಾಡಿದೆ. BEd ಪದವಿ ಹೊಂದಿದವರಿಗೆ ಪ್ರಾಥಮಿಕ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಮಾಡಿದೆ. ಮೇ ಬಿ ಇವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್ ಒಳಗಾಗಬೇಕಾಗುತ್ತೆ, OST ಅಂತಾರೆ ಅದನ್ನು. ಸೊ ಅಲ್ಲಿಗೆ ಒಳಗಾಗಿಬಿಟ್ಟು ಮೇ ಬಿ ಒಂದಷ್ಟು ಪ್ರೊಸೀಜರ್ ಬರುತ್ತೆ. ಅದು ಅಪ್ಲಿಕೇಶನ್ ಬ್ರೌಸ್ ಮಾಡಿದ್ರೆ ಆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಗೊತ್ತಾಗುತ್ತೆ ಅದು ಯಾವ ಥರ ಆನ್ಲೈನ್ ಟೆಸ್ಟ್ಗೆ ನಾವು ಅಪಿಯರ್ ಆಗಬೇಕು, ನೆಕ್ಸ್ಟ್ ಪ್ರೊಸೆಸ್ ಏನು, ಅದರ ಪ್ರೊಸೀಜರ್ಸ್ ಎಲ್ಲ ಹೇಗಿರುತ್ತೆ ಅನ್ನೋದು. ಇನ್ನು ಅಪ್ಲಿಕೇಶನ್ ಡೇಟ್ಸನ್ನು ಇಲ್ಲಿ ಅವರು ಅನೌನ್ಸ್ ಮಾಡಿದ್ದಾರೆ, ಅಲ್ಲಿ ಹೇಳ್ತೀನಿ ನಾನೀಗ. ಇಲ್ಲಿ ಆರ್ಮಿ ವೆಲ್ಫೇರ್ ಎಜುಕೇಷನ್ ಸೊಸೈಟಿಯ ವೆಬ್ಸೈಟ್ ಮೂಲಕ September 10 ಈ ಹುದ್ದೆಗಳಿಗೆ ಅರ್ಜಿಗಳು ಆರಂಭವಾಗಿವೆ. ನೋಡಿ, ಯಾವಾಗ ಸ್ಟಾರ್ಟ್ ಆಗಿರೋದು? September 10 ಆರ್ಮಿ ವೆಲ್ಫೇರ್ ಎಜುಕೇಷನ್ ಸೊಸೈಟಿ ಅಂತ ವೆಬ್ಸೈಟ್ ಲಿಂಕ್ ಅದು, ಆರ್ಮಿ ವೆಲ್ಫೇರ್ ಎಜುಕೇಷನ್ ಸೊಸೈಟಿ. ಅಭ್ಯರ್ಥಿಗಳು ಆನ್ಲೈನ್ ಸ್ಕ್ರೀನಿಂಗ್ ಪರೀಕ್ಷೆಗೆ October 25 ಅರ್ಜಿ ಸಲ್ಲಿಸಬಹುದು. ನೋಡಿ, ಈಗ September 10 ಸ್ಟಾರ್ಟ್ ಆಗಿದೆ, ಟಿಲ್ October 25 ಅವಕಾಶ ಇದೆ. ಈ ಪರೀಕ್ಷೆಯು 41 ನಗರಗಳಲ್ಲಿ November 23 and 24 ನಡೆಯಲಿದೆ. 43 ನಗರಗಳಲ್ಲಿ. ನೆಕ್ಸ್ಟು ಅರ್ಜಿ ಶುಲ್ಕವನ್ನು ಹೇಳಿದ್ದಾರೆ ಇಲ್ಲಿ. ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ₹385 ಅಂತ ಹೇಳಿದ್ದಾರೆ. PRT, TGT ಮತ್ತು PGT ಹುದ್ದೆಗಳಿಗೆ ನೇಮಕಾತಿ ಮುಕ್ತವಾಗಿದೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಹೊಸ ಅಭ್ಯರ್ಥಿಗಳು 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿರಬೇಕು. ಮ್ಯಾಕ್ಸಿಮಮ್ 40 ಅಂತ ಹೇಳಿದ್ದಾರೆ, ಜಾಸ್ತಿ ಇರಬಾರ್ದು, ಅದರೊಳಗಡೆ ಇರಬೇಕು ಅಂತ. ಸೊ ಹಿಂದಿನ ಕೆಲಸದ ಅನುಭವ ಹೊಂದಿರತಕ್ಕಂಥ ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕ್ಕೆ ನೀಡಲಾಗಿದೆ. ಅಂದರೆ ಯಾರೆಲ್ಲ ಇಂಥ ಶಾಲೆಗಳಲ್ಲಿ ವರ್ಕ್ ಮಾಡಿರ್ತಾರೋ ಅವ್ರಿಗೆ 5 ಇಯರ್ಸ್ ಏಜನ್ನು ಇಲ್ಲಿ ಸಡಿಲಿಕ್ಕೆ ಮಾಡಿರುವಂಥದ್ದು. ಇದಿಷ್ಟು ನಿಮಗೆ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ನಾನು. ಇನ್ನೂ ಇದಕ್ಕಿಂತ ಜಾಸ್ತಿ ಇನ್ಫಾರ್ಮೇಷನ್ಸ್ ಬೇಕು ಅಂತ ಅನ್ಸಿದ್ರೆ ನಾನು ಹೇಳಿದ್ನಲ್ಲ ಅವಾಗಲೇ, ಆರ್ಮಿ ವೆಲ್ಫೇರ್ ಎಜುಕೇಷನ್ ಸೊಸೈಟಿ ಅಂತ ಗೂಗಲ್ ಸರ್ಚ್ ಇಂಜಿನಲ್ಲಿ ಟೈಪ್ ಮಾಡಿ, ಅವ್ರದ್ದೊಂದು ಮೇಯ್ನ್ ಅಫಿಷಿಯಲ್ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಅಗತ್ಯವಾದಂಥ ಎಲ್ಲ ಮಾಹಿತಿನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್.